ನಮ್ಗೆ ಸುಧಾಕರ್ ಸರ್ ಬರ್ಬೇಕಷ್ಟೇ. ಕಾರಣ ಯಾಕೆ? ಕಾರಣ ಯಾಕೆಂದ್ರೆ ನಾವು ಅವ್ರ ಮಕ್ಕಳು. ಅವ್ರ ಮಕ್ಕಳು ಯಾಕಂದ್ರೆ ನಾವು ಇಲ್ಲೇ ಇರೋರು. ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡೋರೆ, ನಮ್ಗೆ ತುಂಬಾ ಅನುಕೂಲವರು, ತುಂಬಾ ಉಪಯೋಗ. ಪ್ರದೀಪ್ ಈಶ್ವರ್ ಹೇಳ್ತಾವ್ರೆ ನಮ್ಗೆ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಸುಧಾಕರ್ ಸರ್ ಬರ್ಬೇಕು, ಮೋದಿ ಅವರು ಗೆಲ್ಬೇಕು, ಸುಧಾಕರ್ ಸರ್ ಗೆಲ್ಬೇಕು. ಅದೇ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅದೇ. ಲಕ್ಷಾರಾಮಯ್ಯ ಅವರು ಇಲ್ಲ, ನಮ್ಗೆ ಸುಧಾಕರ್ ಸರ್ ಗೆಲ್ಲ. ಫ್ರೀ ಕೊಟ್ಟವ್ರೆ, ಅದ್ ಕೊಟ್ಟವ್ರೆ, ಇದ್ ಕೊಟ್ಟವ್ರೆ. ನಮಗೆ ಸುಧಾಕರ್ ಸರ್ ಗೆದ್ರೆ ಸಾಕಣ. ಸುಧಾಕರ್ ಸರ್ ಗೆದ್ರೆ ಸಾಕು ಸಾಕು. ಬಿಜೆಪಿ ಬಂದ್ರೆ ಸಾಕು ಸಾಕು. ಮೋದಿ ಅವ್ರು ವಿನ್ ಆಗ್ಬೇಕು ಅಂತ. ನಮಗೆ ಸುಧಾಕರ್ ಸರ್ ಗೆಲ್ಬೇಕು. ಹೇಳಿ ಸರ್. ಸರ್ ನಮ್ ಸುಧಾಕರ್ ಬೇಕು. ಸುಧಾಕರ್ ಬೇಕು. ಕಾರಣ? ಕಾರಣ ಸರ್, ನಮ್ದು 1500-2000 ಅಡಿ ಗಂಟ ನಮ್ಮೂರಲ್ಲಿ ಬೋರ್ವೆಲ್ ಹಾಕಿದ್ದಾರೆ. ಈ ನೀರು ಬಿಟ್ಟ ಮೇಲೆ ಬೇರೆ 200 ಅಡಿಗೆ ಬಂದೈತೆ. ಅಲ್ಲ ಸರ್, ಇವಾಗ ನಾವು 3 ವರ್ಷದಿಂದ ಬೋರ್ ಅಂದ್ಕೊಂಡಿಲ್ಲ. ಅದಕ್ಕೆ ಮುಂಚೆ ವರ್ಷಕ್ಕೊಂದೊಂದು ಬೋರ್, ವರ್ಷಕ್ಕೆ 5 ಲಕ್ಷ 10 ಲಕ್ಷ ಬೋರ್ಗಳಿಗೆ ಇಡ್ತಾ ಇದ್ವಿ. ದುಡ್ಡಿದ್ದೆಲ್ಲ ಅದಕ್ಕೆ ಸರತಾ ಇತ್ತು. ಇವಾಗ ಎರಡು ವರ್ಷದಿಂದ ಆ ಯೋಚನೆ ಇಲ್ಲ. ಇವಾಗ ನಮ್ಮೂರಲ್ಲಿ ಬನ್ನಿ ಸರ್, ಸುಮಾರು ಒಂದು ಕಲ್ಲ ಕೆಲಸ ಮಾಡೋರು ಅಂತ ಇದ್ದೀರಾ ಸುಧಾಕರ್. ಸರ್ ಅದು ಗಿಮಿಕಲ್ ಸೋತ್ಬಿಟ್ರೆ ಅಷ್ಟೇ, ಗಿಮಿಕಲ್ ಸೋತಾರ ಅಷ್ಟೇ. ಇದೇ ಸೋಲ್ತಾರೆ ಸೊಪ್ಪಳ್ಳಿ. ಅಲ್ಲ ಸರ್, ಅವ್ರು ಕೇಳಿ ಸೊಪ್ಪಳ್ಳಿ ಎಲ್ಲೈತೆ ಅವ್ರಿಗೆ ಗೊತ್ತಿಲ್ಲ ಸರ್. ಸೊಪ್ಪಳ್ಳಿ ಅವ್ರಿಗೆ ಗೊತ್ತಿಲ್ಲ, ಕೇಳಿ ಅವ್ರು ಯಾ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅಲ್ಲಿ ಬಂದು ನೋಡಿರೋ ಯಾರು ಇಲ್ಲ ಸರ್. ದೇವನಹಳ್ಳಿ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಒನ್ ಮೋರ್ ಥರ ಎಲ್ಲರಿಗೂ ಕೇಳ್ಕೊಂಡು ಹಾಂ ಅಂತ ಬರ್ತೀನಿ, ಬರ್ತಾ ಇರಿ, ಒನ್ ಮೋರ್ ಅಂತ ಇರಿ. ಯಾರು ಬರಬೇಕು ಅಂತ ನೀವು ಹೇಳ್ಬೇಕಪ್ಪ. ಮೋದಿ BJP ಬರಬೇಕಾ, ಕಾಂಗ್ರೆಸ್ ಬರಬೇಕಾ, ಮೋದಿಯವರು ಬರಬೇಕಾ, ರಾಹುಲ್ ಗಾಂಧಿಯವರು ಬರಬೇಕಾ, ಸುಧಾಕರ್ ಅವರು ಬರಬೇಕಾ, ರಕ್ಷಾರಾಮಯ್ಯ ಅವರು ಬರಬೇಕಾ? BJP ಬಂದ್ರೇ ಚೆನ್ನಾಗಿರುತ್ತೆ. ಕಾರಣ? BJP ಸರ್ಕಾರದಲ್ಲಿ ಎಲ್ಲನೂ ಮಾಡ್ತಾವ್ರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಾನು ತೊಂದ್ರೆ. 2000 ಬಸ್ ಫ್ರೀ, ಏನ್ ಪ್ರಯೋಜನ ಸರ್? ಹೋದ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಏನನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ತಮ್ಮ ಅಭಿಪ್ರಾಯ? ಅದೇ ಸರ್, BJP ಮೋದಿ ಬರಬೇಕು, ಗೆಲ್ಬೇಕು ಅಷ್ಟೇ. ಮೋದಿ ಇದ್ರೆ ಸಾಕು ಸರ್, ಎಲ್ಲ ಆಗುತ್ತೆ ಅಂತ. ಎಲ್ಲ ಆಗುತ್ತೆ, ಆಮೇಲೆಲ್ಲ ಇದ್ದೇ ಇದೆ. ಒನ್ ಮೋರ್ ಥರ ಬೇಗ ಹೇಳ್ತಾ ಇರಿ. ಪ್ರಸ್ತುತವಾಗಿ ನಮಗೆ ದೇಶನ ರಕ್ಷಣೆ ಮಾಡ್ತಕ್ಕಂಥವ್ರು ಬೇಕು. ಯಾರು ಬೇಕು? ನಾವು ಪಕ್ಷ ನೋಡೋದಕ್ಕಿಂತ ವ್ಯಕ್ತಿ ನೋಡ್ತೀವಿ. ಯಾರು ವ್ಯಕ್ತಿ? ನರೇಂದ್ರ ಮೋದಿನ ನಾವು ಮತ್ತೊಮ್ಮೆ ನಮ್ಮ ದೇಶನ ಕಾಯ್ತಕ್ಕಂಥ ಇದರಲ್ಲಿ ನಾವು ಮೋದಿನೇ ನಮಗೆ ಈ ಬಾರಿನೂ ಪ್ರಧಾನಮಂತ್ರಿ ಆಗಬೇಕಂತ ಕಾಯ್ತೀವಿ. ಯಾಕಂದರೆ ಇಡೀ ಪ್ರಪಂಚ ನಮ್ಮನ್ನು ದೇಶ ಕಂಡ್ರೆ ಈಗ ಭಯ ಪಡೋ ಥರ ಇದೆ. ಯಾಕಂದರೆ ಮೊದಲು ನಮ್ಮನ್ನ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಪ್ರತಿಯೊಂದು ವಿಚಾರದಲ್ಲಿ ಪಾಕಿಸ್ತಾನ ಆಗ್ಬೋದು, ಚೀನಾ ಆಗ್ಬೋದು, ಇವೆಲ್ಲ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ನಮಗೆ ಭಯ ಬಂದಾಗ ಮೋದಿ ಹೆಸರನ್ನ ನಾವು ಇದು ಮಾಡಿದ್ರೆ ಸಾಕು, ಇಡೀ ದೇಶನೇ ನಮ್ಮನ್ನ ದೇಶನ ಕಂಡಾಗ ಎಲ್ಲರೂ ಹೆದರ್ಕೊಳ್ಳೋ ಸ್ಥಿತಿಲಿ ಇದ್ದಾರೆ. ಈಗ ಇಲ್ಲಿ ಸುಧಾಕರ್ ಅವ್ರು ನಿಂತವ್ರೆ, ರಕ್ಷಾರಾಮಯ್ಯ ಅವ್ರು ನಿಂತವ್ರೆ. ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಗೆಲ್ಬೇಕು? ನಮಗೆ ರಕ್ಷಾರಾಮಯ್ಯ ಅನ್ನೋದಕ್ಕಿಂತ, ಸುಧಾಕರ್ ಅನ್ನೋದಕ್ಕಿಂತ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿನ ನೋಡೋದಕ್ಕೆ ನಾವು ಬಯಸ್ತೇವೆ. BJP ಗೆಲ್ಬೇಕಾ, ಕಾಂಗ್ರೆಸ್ ಗೆಲ್ಬೇಕಾ? BJPನೇ ಗೆಲ್ಬೇಕು ಸರ್. ಕಾರಣ? ಕಾರಣ ಏನಂದ್ರೆ ಮೋದಿ ಅವರು ತುಂಬಾ ಬಡತನದಿಂದ ಹಿಡಿದು ಶ್ರೀಮಂತರವರೆಗೆ ಒಂದೇ ಈಕ್ವಲ್ ಆಗಿ ನೋಡ್ತಾರೆ. ಬಟ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಇಂಡಿಯಾ ಓವರಾಲ್ ಇಂಡಿಯಾ ಇಂಪ್ರೂವ್ ಆಗುತ್ತೆ. ಬಸ್ ಫ್ರೀ ಕೊಟ್ಟವ್ರೆ, ಬಟ್ ಅದೆಲ್ಲ ಜನಗಳು ತುಂಬಾ ಇದು ಲಾಸ್ ಆಗ್ತಿದೆ ಸರ್, ತುಂಬಾ ಸೋಮಾರಿ ತನ ಕಾಣಿಸ್ಬಿಡ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ 2000 ರೂಪಾಯಿ ಮಾಡ್ಬಿಟ್ಟು ಮತ್ತೆ ಫ್ರೀ ಎಲ್ಲ ಮಾಡ್ಬಿಟ್ಟು ಹೌದು ಅದಕ್ಕೋಸ್ಕರ ಜನ ಸೋಂಬೇರಿ ಆಗ್ಬಿಟ್ಟಿದ್ರೆ ದುಡಿಬೇಕು ಜನ. ಅರ್ಥ ಆಯ್ತಾ? ನೀವು ಯಾರು ಗೆಲ್ಬೇಕು ಅಂದ್ರೆ ಮೋದಿ ಅವರೇ ಗೆಲ್ಬೇಕು. ಯಾರನ್ನ ನಿಲ್ಲಿ, ಮೋದಿ ಅವ್ರು ಗೆಲ್ಬೇಕು. ಮೋದಿ ಮಗ BJP ಸರ್ಕಾರ. ಯಾರು ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ, ಮೋದಿ ಅವ್ರ ಒಬ್ಬರೇ ಇಂಪಾರ್ಟೆಂಟ್. ಮೋದಿ ಅವ್ರು ಗೆಲ್ಬೇಕಾ, ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕಾ? ಮೋದಿ 10 ವರ್ಷ ಮಾಡೋರಲ್ಲ, 10 ವರ್ಷ ಮೋದಿ ಮಾಡೋರಲ್ಲ. ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ, ಯಾರು ಬರ್ಬೋದು? ನಿಮ್ಮ ರಾಹುಲ್ ಗಾಂಧಿನೇ ಮಾಡ್ಬೇಕು. ರಾಹುಲ್ ಗಾಂಧಿ ಹುಡುಗರಿಗೆ ಒಂದ್ ಸತಿ ಅವಕಾಶ ಕೊಡ್ಬೇಕಲ್ಲ, ಕೊಡ್ಬೇಕಂತೀರಾ? ಇವಾಗ ಮೋದಿಗೆ ವಯಸ್ಸು, ಅವ್ರಿಗೆ ವಯಸ್ಸಾಯ್ತು, ನಮ್ಮ ಮಂತ್ರ ನೆಕ್ಸ್ಟ್ ವರ್ಷ ಹೇಳ್ತಾರೆ ಅವ್ರನ್ನ. ಈಗ ಇದು ಬಸ್ ಫ್ರೀ ಎಲ್ಲ ಕೊಟ್ಟರಲ್ಲ, ಒಳ್ಳೇದಾಗ್ತಿದ್ಯಾ? ಇವಾಗ ಲೇಡೀಸ್ ಗೆ ಅನುಕೂಲ ಮಾಡಿ ಕೊಟ್ರೆ ಲೇಡೀಸ್ ಅನುಕೂಲ ಇಲ್ಲ ಅಂದ್ರೆ ನೀವು ಕೇಳಿ. ಈಗ ನಮ್ಗೆ ಗಂಡಸರಲ್ಲ ಹಂಗಲ್ಲಂತಲ್ಲ, ಲೇಡೀಸ್ ಗೆಲ್ಲ ಅನುಕೂಲ ಆಗಿದೆ, ನಮ್ಮ ಹೆಂಗಸರಿಗೆ ಆಗುತ್ತೆ, ಎಲ್ಲ ಹೆಂಗಸರಿಗೆ ಅನುಕೂಲ. ಕಾಂಗ್ರೆಸ್ ಬಂದಾಗಿಂದ ತುಂಬಾ ಅನುಕೂಲ ಆಗಿದೆ. ಇವಾಗ BJP ಬಂದು ಏನ್ ಮಾಡಿದಾರೆ, ಯಾವ ಹೆಂಗಸರಿಗೆ ಆಯ್ತು, ಯಾವ ಗಂಡಸರಿಗೆ ಏನ್ ಅನುಕೂಲ ಆಗಿದೆ? ಇವಾಗ ನಿಮ್ಗೆ BJP ಬೇಕಾ, ಕಾಂಗ್ರೆಸ್ ಬೇಕಾ? ನಾವು BJPನೇ. BJP ಬೇಕು ಅಂತೀರ. ಇಲ್ಲಿ ರಕ್ಷಾರಾಮಯ್ಯ ಅವ್ರು ನಿಂತವ್ರೆ, ಸುಧಾಕರ್ ಅವ್ರು ನಿಂತವ್ರೆ, ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು?
ನಮ್ದು ಚಿಬ್ಬಳ ಬರ್ಬಾರ್ದಾಕರ್ ಸುಧಾಕರ್ ಕಾರಣ ಅದೇ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವಾಗ ನಿಮ್ಗೆ ಹೇಳ್ತಾವ್ರೆ ನಿಮ್ ಎಮ್ ಎಲ್ ಎ ಸಾಹೇಬ್ರು ಅವ್ರನ್ನ ಸೋಲ್ಸ್ಬೇಕು ಅಂತ ಅವ್ರು ಸುಧಾಕರ್ ಅವ್ರು ಇಲ್ಲ ಇಲ್ಲ ನಾವ್ ಏನಕ್ಕೆ ಸೋಲಿಸ್ತೀವಿ ಗೆಲ್ಸ್ತೀವಿ ನಾ ಸುಧಾಕರ್ ಅಲ್ಲ ಅವ್ರನ್ನ ಒಂದು ಓಟ್ ಹಾಕ್ತಿದ್ದ ಮಾಡಿಸ್ತೀನಿ ಅಂತ ಅವ್ರೆ ನಾವೇ ಓಟ್ ಹಾಕೋದ್ಮೇಲೆ ಅವ್ರ ಹೆಂಗ್ ಓಟ್ ಹಾಕಿ ಅದು ಮಾಡ್ಬೇಕು. ಹೋಗಿ ಚೆನ್ನಾಗಿರಿ, ಚೆನ್ನಾಗಿ ಓದಿ, ಒನ್ ಮೋರ್ ತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.